ವೀಕ್ಷಕರೇ, ರಾಜಕಾರಣ ಅಂದಾಗ ಜೋರು ಮಾತುಗಳು, ಆರ್ಭಟ, ಅಬ್ಬರ ಎಲ್ಲವೂ ಕೂಡ ಒಂದು ಬದಿಯಲ್ಲಿರುತ್ತೆ. ಇನ್ನೊಂದು ಬದಿಯಲ್ಲಿ ಸ್ಮಾರ್ಟ್ ಆಗಿ ರಾಜಕಾರಣ, ಶಾಂತವಾಗಿ ರಾಜಕಾರಣ, ಆ ಕ್ಷಣಕ್ಕೆ ಕೋಪ, ಆ ಕ್ಷಣಕ್ಕೆ ಸಿಟ್ಟು, ಅದನ್ನ ಬಿಟ್ಟು ಮತ್ತೇನೋ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳಲ್ಲಿ ಸುರೇಶ್ ಗೌಡರು ಕೂಡ ಒಬ್ರು. ಸುರೇಶ್ ಗೌಡರು ರಾಜಕಾರಣದ ಆದಿಯನ್ನ ಬಹಳಷ್ಟು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ರಾಜಕೀಯ ವ್ಯಕ್ತಿಗಳು ಫಾಲೋ ಮಾಡಿದ್ರೈತಿ, ಇವರು ಕೂಡ ಫಾಲೋ ಮಾಡ್ತಿದ್ದೀನಿ. ನಮ್ಮ ಪಕ್ಕದ ಕ್ಷೇತ್ರದವರೇ, ನಮ್ಮ ಜಿಲ್ಲೆಯವರೇ. ಈ ಸುರೇಶ್ ಗೌಡ್ರನ್ನ ನಾವು ಆಗಲೇ ನಾವು ಭಾಳ ಹೊತ್ತು ಮಾತಾಡ್ತಾ ಮಾತುಕತೆ ಸಾಕ್ತಾ ಇದೆ ಹಾಗೇನೆ. ಆದರೆ ಸುರೇಶ್ ಗೌಡ್ರಲ್ಲಿ ಅತಿಯಾದ ಆತ್ಮವಿಶ್ವಾಸ, ಆ ಥರ ಲೆಕ್ಕಾಚಾರಗಳೆಲ್ಲ, ನಾನೇನೋ ಆಗತ್ತೆ ಮಾಡ್ತೀನಿ ಅನ್ನೋ ಒಂದು ಭರವಸೆ ಇಟ್ಕೊಂಡು ನೀವು ಮಾತನಾಡ್ತಿದ್ದೀರಿ. ಬಟ್ ಈಗ ಕಡೆ ಹಂತಕ್ಕೆ ಬಂದು ಕೂತಿದ್ದೀವಿ ನಾವು. ಇವಾಗ ಒಂದಷ್ಟು ವ್ಯಕ್ತಿಗಳ ಹೆಸರು ಹೇಳ್ತೀನಿ, ನಿಮ್ಮ ರಿಯಾಕ್ಷನ್ನು ಏನಿರುತ್ತೆ ಅಂತ. ಮೊದಲನೇದಾಗಿ ನಾನು ನಾಗಮಂಗಲದಿಂದನೇ ಶುರು ಮಾಡ್ತೀನಿ. ನಾಗಮಂಗಲ ಬಂದಾಗ ನಾನು ಆಗಲೇ ಹೇಳಿದೆ, ಕೇವಲ ಸುರೇಶ್ ಗೌಡರು ಚಲುವರಾಯಸ್ವಾಮಿ ಅವ್ರನ್ನ ಫೇಸ್ ಮಾಡ್ತಿಲ್ಲ, ಸುರೇಶ್ ಗೌಡ್ರನ್ನ ಕೂಡ ಫೇಸ್ ಮಾಡ್ತಾ ಇದ್ದಾರೆ, ಶಿವರಾಮೇಗೌಡ್ರನ್ನ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಚುನಾವಣೆ ಅದಷ್ಟೇ ಅಲ್ಲ, ಇನ್ನೊಂದಷ್ಟು ಜನ ಸಣ್ಣಪುಟ್ಟವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಒಂದಷ್ಟು ಆರೋಪಗಳನ್ನ ಕೂಡ ಮಾಡ್ತಿದ್ದಾರೆ. ಇಲ್ಲ, ಏನು ನಾಗಮಂಗಲಕ್ಕೇನು ಕೆಲಸ ಮಾಡಿಲ್ಲ, ನಾಗಮಂಗಲ ಉದ್ಧಾರ ಆಗಿಲ್ಲ, ನಾಗಮಂಗಲ ನಾವು ಉದ್ಧಾರ ಮಾಡ್ತೀವಿ ಅಂತ. ಫೈನಲಿ ಹೇಳೋದಾದರೆ, ಸುರೇಶ್ ಗೌಡ್ರಿಗೆ ನಾಗಮಂಗಲ ಜನ ಯಾಕೆ ಓಟ್ ಹಾಕಬೇಕು? ನಾನು ಕೆಲಸ ಮಾಡಿದ್ರೆ ಓಟ್ ಆಗಲಿ, ಕೆಲಸ ಮಾಡಿದ್ರೆ ಬೇಡ ಅಷ್ಟೇ. ಕುಮಾರಸ್ವಾಮಿ ಅವರು ನಾಗಮಂಗಲಕ್ಕೆ ವಿಸಿಟ್ ಮಾಡಿದಾಗ ಕಳೆದ 4-5 ತಿಂಗಳ ಹಿಂದೆ ಒಂದು ಸಣ್ಣ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ ಒಂದಷ್ಟು ಜನ ಸುರೇಶ್ ಗೌಡ್ರ ವಿರುದ್ಧ, ನಮ್ಗೆ ಸಿಗಲ್ಲ ಹಾಗೆ ಹೇಗೆ ಅಂತ. ಅದೇನಾರ ಪ್ಲ್ಯಾಂಡ್ ಪ್ರತಿಭಟನೆಗಳ ಆ ಥರದ ಆರೋಪಗಳಾಗಿದ್ದು ಅವತ್ತು. ಈಗ ಒಬ್ಬ ಜನನಾಯಕನಾಗಿ 100% ಕಾರ್ಯಕರ್ತರನ್ನು ಸಂತೃಪ್ತಿ ಮಾಡೋಕ್ಕಾಗಲ್ಲ. ಈಗ ನಾನು ಕ್ಷೇತ್ರದಲ್ಲೇ ಇದ್ಕೊಂಡು ವಾರಕ್ಕೆ 6 ದಿವಸ ನಾಗಮಂಗಲದಲ್ಲೇ ಇದ್ಕೊಂಡು ಎಲ್ಲ ಗ್ರಾಮಗಳಿಗೂ ಭೇಟಿ ಮಾಡಿ ಮಾಡ್ತಾ ಇದ್ದೀವಿ. ಕೆಲವರು ಕೆಲವು ಇರ್ತವೆ, ಅವು ಅತೃಪ್ತ ಆತ್ಮಗಳು, ಅವಕ್ಕೆ ತೃಪ್ತಿ ಮಾಡೋಕ್ಕೆ ಆಗಲ್ಲ ಅಂತ ಕೆಲವು ಬೆಳಳೆಣಿಕೆ ಇಷ್ಟವೆಲ್ಲ ಅವೆಲ್ಲ ನಾವೇನು ಅದ್ರ ಬಗ್ಗೆ ತರಕೆಸ್ಕೊಳಕ್ಕೆ ಹೋಗಲ್ಲ. ಹ್ಞೂ ಹ್ಞೂ ಹ್ಞೂ